ನಿಜಾರ್ಥದ ಪಂಚಾಯತ್ ರಾಜ್ ವ್ಯವಸ್ಥೆ ಇರುವುದೇ ಗ್ರಾಮಗಳ ಅಭಿವೃದ್ಧಿಗಾಗಿ. ನಿರೀಕ್ಷೆಗೆ ಅನುಗುಣವಾಗಿ ಪಂಚಾಯತಿಗಳು ಕೆಲಸ ಮಾಡುತ್ತಿಲ್ಲ. ಹೀಗಾಗಿ ಇಂತಹ ಕಾರ್ಯಕರ್ತರ ಮೂಲಕ ಜಾಗೃತಿ ಮೂಡಿಸುವ ಕೆಲಸ ಮಾಡುತ್ತಿದ್ದೇವೆ ಎಂದ ಡಾಕ್ಟರ್ ಜಿ ಪರಮೇಶ್ವರ್ ಅವರು. ತುಮಕೂರು ನಗರದ ಹೆಕ್ಕೆರೆ ಹೆಚ್ಎಂಜಿ ಸ್ಮಾರಕ ಭವನದಲ್ಲಿ ಜಿಲ್ಲಾ ಮಟ್ಟದ ಕಾರ್ಯಕರ ಕಾರ್ಯಕ್ರಮಕ್ಕೆ ಗೃಹ ಸಚಿವ ಹಾಗೂ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಚಾಲನೆ ನೀಡಿದರು. ರಾಜ್ಯದಲ್ಲಿ ಪ್ರಥಮ ಎಂಬಂತೆ ಸುಮಾರು 330 ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಪಿಡಿಒಗಳು ಭಾಗಿಯಾಗಿದ್ದು ಈ ಕಾರ್ಯಾಗಾರದಿಂದ ಗ್ರಾಮಗಳು ಸರ್ವತೋಮುಖ ಅಭಿವೃದ್ಧಿಯಾಗಲು ಅನುಕೂಲವಾಗಲಿದೆ. ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ರಾಜ್ಯದಲ್ಲಿ 6000ಕ್ಕೂ ಹೆಚ್ಚು ಗ್ರಾಮ ಪಂಚಾಯಿತಿಗಳಿದ್ದು ವಿಧಾನಸೌಧದಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಮಾಡಲು ಆಗಿಲ್ಲ. ಹೀಗಾಗಿ ಗ್ರಾಮ ಪಂಚಾಯಿತಿಗಳಿಗೆ ಶಕ್ತಿ ತುಂಬುವ ಕೆಲಸ ಮಾಡುತ್ತಿದ್ದು 26 ಇಲಾಖೆಗಳನ್ನು ಸೇರಿಸಿ ಘೋಷಣೆ ಮೂಲಕ ಅಧಿಕಾರ ಕೊಟ್ಟ ಪಂಚಾಯಿತಿಗಳಿಗೆ ಮನೆಗಳನ್ನು ಹಂಚುವ ಅಧಿಕಾರವನ್ನು ನೀಡಿ ಗ್ರಾಮಗಳ ಅಭಿವೃದ್ಧಿಗಾಗಿ ಶ್ರಮಿಸುತ್ತೇವೆ ಎಂದರು. 75 ವರ್ಷದ ಅಮೃತ ಮಹೋತ್ಸವದ ಈ ಸಂದರ್ಭದಲ್ಲಿ ಎಲ್ಲ ಯೋಜನೆಗಳನ್ನು ಗರಿಷ್ಠ ಮಟ್ಟದ ಅನುಷ್ಠಾನವನ್ನು ಮಾಡುವಂತ ಒಂದು ಸುವರ್ಣ ಅವಕಾಶ ಇವತ್ತು ಗ್ರಾಮೀಣ ಈಗಾಗಲೇ ಅನುಷ್ಠಾನ ಮಾಡಿ ಸಹಿ ಎನಿಸಿರುವ ಸಚಿತ್ರಗಳ ಮೂಲಕ ಅವಕಾಶಗಳ ಮೂಲಕ ನಮಗೆ ಸಮಗ್ರ ಅರಿವು ಮೂಡಿಸುವಂತ ಈ ಒಂದು ಕಾರ್ಯಕ್ರಮವನ್ನು ನಾವು ತಂದಿದ್ದೇವೆ. ಆರ್ಥಿಕ ಸಮಾನತೆ ಮತ್ತು ಸಾಮಾಜಿಕ ಸಮಾನತೆ ಆಶಯ ಅದು ರಾಜಕೀಯ ಸಮಾನತೆ ಆರ್ಥಿಕ ಸಮಾನತೆ ಸಾಮಾಜಿಕ ಸಮಾನತೆ ಆ ಸಮಾನತೆಗಾಗಿ ಎಲ್ಲರೂ ಸರಿಸಮಾನರು ಅನ್ನುವ ಧ್ಯೇಯವಾಕ್ಯದೊಂದಿಗೆ ನಾವು ಯೋಜನೆಗಳನ್ನು ಅನುಷ್ಠಾನ ಮಾಡ್ತೇವೆ. ರಾಜಕೀಯ ಸಮಾನತೆಯನ್ನು ನಾವು ಗಳಿಸಿದ್ದೇವೆ. ಎಲ್ಲ ಯೋಜನೆಗಳಲ್ಲಿ ಈ ಆಶಯಗಳಿರ್ತದೆ. ಆ ಯೋಜನೆಗಳನ್ನು ನಾವು ಎಷ್ಟು ಯಶಸ್ವಿಯಾಗಿ ಅನುಷ್ಠಾನ ಮಾಡ್ತೇವೆಯೋ ಗ್ರಾಮೀಣ ಜನತೆಗೆ ಗ್ರಾಮೀಣ ಭಾಗದ ಗ್ರಾಮೀಣರಿಗೆ ಏನು ಶಕ್ತಿಯನ್ನು ತುಂಬುತ್ತೇವೆಯೋ ಅದರ ಅನ್ನೊಂದು ಮಾತನ್ನು ಪ್ರಾಸ್ತಾವಿಕವಾಗಿ ಈ ಸಂದರ್ಭದಲ್ಲಿ ಹೇಳ್ತಾ ಜನರಿಗಾಗಿ ಜನರಿಂದ ಜನರಿಗೋಸ್ಕರ ಅಂಥೇಳಿ ನಮ್ಮ ಸಂವಿಧಾನದ ಮೂಲ ಮಂತ್ರ ಇದೆ. ಈಗಾಗಲೇ ಜನರಿಂದ ತಾವೆಲ್ಲ ಆಯ್ಕೆ ಆಗಿದ್ದೀರಿ. ಜನರಿಗಾಗಿ ಜನರಿಗೋಸ್ಕರ ಏನು ಮಾಡಬೇಕು ಅನ್ನೋ ಒಂದು ಬದ್ಧತೆಯನ್ನು ಅನ್ನೋ ಒಂದು ವಿಷಯದ ಬಗ್ಗೆ ಆಳವಾಗಿ ಜ್ಞಾನವನ್ನು ಪಡ್ಕೊಂಡು ಯೋಜನೆಗಳನ್ನು ಅನುಷ್ಠಾನ ಮಾಡಿದ್ರೆ ಬಹುಶಃ ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಜಿಲ್ಲೆಯಲ್ಲಿ ಎಲ್ಲ ಯೋಜನೆಗಳು ನಾನಾಗಲೇ ಹೇಳಿದ್ದೆ ಗ್ರಾಮೀಣಾಭಿವೃದ್ಧಿ ಇಲಾಖೆ ಅಂತಂದರೆ ಈವರೆಗೆ ಒಂದು ಸಂಕುಚಿತವಾಗಿ ಸೀಮಿತ ವ್ಯಾಪ್ತಿಯಲ್ಲಿ ಕೆಲಸ ಮಾಡ್ತಾ ಇದ್ವಿ. ಎಲ್ಲೋ ಅಲ್ಲೊಂದು ಇಲ್ಲೊಂದು ಅನ್ನೋ ರೀತಿಯಲ್ಲಿ ಇತರ ಇಲಾಖೆಗಳ ಈ ಸಂದರ್ಭದಲ್ಲಿ ಶಾಸಕ ಸುರೇಶ್ ಗೌಡ, ಜಿಲ್ಲಾಧಿಕಾರಿ ಶ್ರೀನಿವಾಸ್, ಎಸ್ಪಿ ಅಶೋಕ್, ಜಿಲ್ಲಾ ಪಂಚಾಯತ್ ಸಿಇಒ ಪ್ರಭು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು.